ಕೊಡುವೆಂದ್ರೆ ಆ ಸೌಂದರ್ಯವನ್ನ ಹೇಳಕ್ಕೆ ಸಾಧ್ಯ ಇಲ್ಲ ಅಲ್ಲಿನ ಮಳೆ ಗಾಳಿ ನೀರು ಆಹಾ ಒಂದಾ ಎರಡ ಸೌಂದರ್ಯಕ್ಕೆ ವಿಶೇಷವಾದ ಒಂದು ಸ್ಥಾನಮಾನ ಇರೋದೇ ಕೊಡಗಿನಲ್ಲಿ ಆದರೆ ಕಳೆದ 2 3 ವಾರಗಳಿಂದ ಕೊಡಗು ಕೊಡಗಾಗಿ ಉಳಿದಿಲ್ಲ ಅನ್ನೋದು ಸತ್ಯ ಕೊಡಗು ಮಾತ್ರ ಅಲ್ಲ ಕೊಡಗನ್ನು ನೆಟ್ಕೊಂಡಿರುವಂತ ಕೊಡಗಿನ ಗಡಿ ಭಾಗವಾದಂತ ಸಂಪಾಜೆ ಊರ್ಬೈಲು ಕೂನಡ್ಕ ಹಾಗೂ ಅರಂತೋಡು ಸೇರಿದಂತೆ ಸುಳ್ಯ ತಾಲೂಕಿನಲ್ಲೂ ಈ ಮಳೆ ತನ್ನ ಅವಾಂತರಗಳನ್ನು ಸೃಷ್ಟಿಸಿ ಜನರ ಬದುಕನ್ನು ಹೈರಾಣಾಗಿಸಿದೆ ನ್ಯೂಸ್ ನಾಟ್ ಔಟ್ ಇಂದಿನ ವರದಿಯಲ್ಲಿ ಸಾಕ್ಷಾತ್ ವರದಿಯನ್ನು ನೀಡುತ್ತೆ ದಕ್ಷಿಣ ಕನ್ನಡ ಹಾಗೂ ಕೊಡಗು ಗಡಿ ಭಾಗವಾದ ಸಂಪಾಜೆ ಹಾಗೂ ಇತ್ಲಗಿ ಮದನಾಡು ಮದನಾಡು ಸಮೀಪವಿರುವಂತ ದೇವರಕುಲ್ಲಿ ಈ ಭಾಗದಲ್ಲಿ ಯಾವ ಮನೆಗಳು ಎಷ್ಟು ಹಾನಿಯಾಗಿದೆ ಅನ್ನೋದರ ಬಗ್ಗೆ ನಾವು ವಿವರವನ್ನು ಕೊಡ್ತೀವಿ ನೀವು ವಿಡಿಯೋದಲ್ಲಿ ನೋಡುತ್ತಿರುವಂತದ್ದು ಇದು ಕರ್ತೋಜಿ ಅನ್ನುವಂತ ಪ್ಲೇಸ್ ಇದು ಮದನಾಡು ವ್ಯಾಪ್ತಿಯಲ್ಲಿ ಒಳಪಡುತ್ತೆ ಮದನಾಡಿನ ಸಮೀಪವೇ ಇರುವಂತ ಒಂದು ಪ್ರದೇಶ ಇಲ್ಲಿ ಪ್ರತಿ ಸಲವೂ ರಸ್ತೆಗೆ ಮಣ್ಣು ಬರುವಂತದ್ದು ಒಂದು ನಾವು ನೋಡ್ತೇವೆ ಮಣ್ಣು ಇಲ್ಲಿ ಕಾಮನ್ ನೋಡಿ ಇಲ್ಲಿ ಹೇಗೆ ಮೇಲೆ ಗುಡ್ಡ ಜರಿದು ಈ ಕಡೆಗೆ ಪ್ರತಿ ಸಲನೂ ಬರ್ತಾ ಇರ್ತದೆ ಮಣ್ಣು ಪ್ರತಿ ಮಳೆಗಾಲ ಬಂದಾಗಲೂ ಅದನ್ನು ಒರತೆಯ ರೀತಿಯಲ್ಲಿ ನೀರು ರಸ್ತೆಗೆ ಬರುತ್ತದೆ ಈ ಭಾಗ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿ ಇಲ್ಲಿಯ ರಸ್ತೆಗಳು ಮುಂಚೆ ಎಲ್ಲ ಇಲ್ಲಿ ರಸ್ತೆಗಳಿದ್ದು ಈಗ ಎಲ್ಲ ಕೊಡಗು ದುರಂತ ಆದ್ಮೇಲೆ 2018ರಲ್ಲೇ ಈ ಇಲ್ಲಿಯ ಒಂದು ಗುಡ್ಡ ಕುಸಿದು ರಸ್ತೆಗೆಲ್ಲ ಮಣ್ಣು ಇದಾಗಿತ್ತು ಎಷ್ಟರ ಮಟ್ಟಿಗೆ ಅಂದ್ರೆ ರಸ್ತೆಯ ಸಂಪರ್ಕವೇ ಕಡಿತ ಆಗಿತ್ತು ಇಲ್ಲೇ ಸಮೀಪದಲ್ಲಿ ಒಬ್ಬರ ಮನೆ ಅವರ ಕೃಷಿ ತೋಟಗಳು ಎಲ್ಲವೂ ಸುಮಾರು 3-3.5 ಎಕರೆಗಿಂತ ಜಾಸ್ತಿ ಇತ್ತು ಎಲ್ಲೂ ಕೂಡ ಕೊಚ್ಚಿಕೊಂಡು ರಸ್ತೆಗೆ ಬಂದಿತ್ತು ಅಲ್ಲಿ ಒಂದು ಜಾಗ ಇದೆ ಅನ್ನೋದನ್ನು ನಮಗೆ ಇವತ್ತು ಊಹಿಸಲಿಕ್ಕೂ ಸಾಧ್ಯವಿಲ್ಲ ನೀವೀಗ ನೋಡ್ತಾ ಇದ್ದೀರಿ ಕರ್ತೋಜಿ ಸಮೀಪದ ಒಂದು ಗುಡ್ಡ ಈ ಗುಡ್ಡ ಈ ಗುಡ್ಡ ನೋಡಿ ಯಾವ ರೀತಿ ಮೇಲಿನಿಂದ ಆ ಒಂದು ಮಣ್ಣು ಕುಸಿದು ಹೋಗಿದೆ ಅಂತ ಹೇಳಿ ನೀವು ಟಾಪ್ ಅನ್ನು ನೋಡ್ತಾ ಇದ್ರೆ ಆ ಟಾಪ್ ಅದೇನಿದೆ ಅದು ರೋಡ್ ರಸ್ತೆ ಅಲ್ಲಿ ಆ ರಸ್ತೆಯನ್ನು ನಂಬಿಕೊಂಡೇ ಸುಮಾರು 4-5 ಮನೆಗಳು ಇದೆ ಫ್ಯಾಮಿಲಿಗಳು ಇದಾವೆ ಸೊ ನಾವೀಗ ಗುಡ್ಡ ಮೇಲ್ ಬಂದಿದೀವಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಇಲ್ಲಿಂದ ಬಿರುಕು ಬಿಟ್ಟಿದೆ ಇದೇ ರಸ್ತೆಯ ಮೇಲೆ ಜೀಪ್ಗಳು ತೆರಳುತ್ತವೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಬಿದ್ರೆ ಎಲ್ಲಿ ಇರ್ತದೆ ಜೀಪ್ಗಳು ಅನ್ನೋದನ್ನು ಕೂಡ ನಾವು ಗಮನವಹಿಸಬೇಕು ಮುಖ್ಯ ರಸ್ತೆ ಇದು ನೀವು ಕಾಣ್ತಾ ಇರೋದು ರಸ್ತೆ ಮಡಿಕೇರಿ ಸಂಪರ್ಕಿಸುವಂತ ರಸ್ತೆ ಇದು ನೋಡಿ ಪರಿಸರ ಸುಂದರವಾದ ರಮ್ಯ ಸುಂದರವಾದ ತಾಣ ಪರಿಸರ ನೋಡ್ಲಿಕ್ಕೆ ಬಹಳ ಖುಷಿಯಾಗುತ್ತೆ ಆದ್ರೆ ಒಡಲೊಳಗೆ ಅಷ್ಟೇ ನೋವಿನ ಸಂಕಟಗಳು ಇಲ್ಲಿಯ ಜನರನ್ನ ನಿತ್ಯ ಬಾಧಿಸ್ತಾ ಇದೆ ಅವರು ಹೋಗುವ ದಾರಿಗಳಾಗಿರ್ಬೋದು ಪ್ರತಿಯೊಂದು ಕೂಡ ಇವತ್ತು ನೋಡಿ ಕೊಡಗಿನ ನಾವು ಭಾಗದಲ್ಲಿ ಸಾಕ್ಷಾತ್ ವರದಿಯನ್ನ ನಿಮ್ಗೋಸ್ಕರ ನಮ್ಮ ನ್ಯೂಸ್ ನಾಟ್ ಔಟ್ ವೀಕ್ಷಕರಿಗೋಸ್ಕರ ಮಾಡ್ತಾ ಇದ್ದೇವೆ ಜನ ಇಲ್ಲಿ ಯಾವ ರೀತಿ ಕಷ್ಟ ಪಡ್ತಾ ಇದಾರೆ ಅನ್ನೋದನ್ನ ನಾವು ನಿಮಗೆ ತೋರಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಲೈಟ್ ಆಗಿ ಒಂದ್ ಕಡೆ ಮಳೆ ಬರ್ತಾ ಇದೆ ನಾವು ಈ ರಸ್ತೆ ಮೂಲಕ ಒಂದು ಬಹಳಷ್ಟು ಸಮಸ್ಯೆಯಲ್ಲಿರುವ ಒಂದು ಮನೆಗೆ ನಾವು ಭೇಟಿ ಕೊಡ್ತೇವೆ ವೀಕ್ಷಕರೇ ನಾವಿಲ್ಲಿ ತಿಳ್ಕೊಳ್ಬೇಕು ನಾವು ನೀವು ಆರಾಮಕ್ಕಿದ್ದೀವಿ ಆದ್ರೆ ಇಲ್ಲಿ ಈ ಭಾಗದ ಜನರು ಆರಾಮದಲ್ಲಿಲ್ಲ ಇವರು ಎಷ್ಟು ಕಷ್ಟದಲ್ಲಿದ್ರೆ ಅಂದ್ರೆ ಇವರಿಗೆ ಈಗಾಗಲೇ ಪಂಚಾಯತಿಂದ ನೋಟಿಸ್ಗಳು ಬಂದಿವೆ ತಕ್ಷಣ ನೀವು ಮನೆ ಬಿಡಬೇಕು ಅಂತ ಹೇಳಿದ್ದಾರೆ ಅಪಾಯದ ವಲಯದಲ್ಲಿ ಇದ್ದೀರಿ ನೀವು ಅನ್ನೋದನ್ನ ಹೇಳಿದ್ದಾರೆ ಎಚ್ಚರಿಕೆ ನೀಡಿದ್ದಾರೆ ಇವರು ಇವತ್ತೋ ನಾಳೆಯೋ ನಾವು ಎಲ್ಲಿಗೆ ಹೋಗ್ಬೇಕು ಅತ್ಲಾಗಿ ಗಂಜಿ ಕೇಂದ್ರಕ್ಕೆ ಹೋಗೋದ ಇತ್ಲಾಗಿ ನಮ್ಮ ಮನೆಯಲ್ಲಿ ಉಳ್ಕೊಳ್ಳೋದ ಎಲ್ಲಾದ್ರೂ ಬೆಟ್ಟ ಕುಸಿದ್ರೆ ಏನ್ ಮಾಡೋದು ಈ ತರ ಆತಂಕದಲ್ಲಿ ಪ್ರತಿದಿನ ಪ್ರತಿ ಒಂದು ತುತ್ತು ಅನ್ನ ತಿನ್ಬೇಕಾದ್ರೂ ಇವರಿಗೆ ಬಹುಶಃ ಇವರಿಗೆ ಬಹಳಷ್ಟು ಇವರಿಗೆ ಮೊದಲ ಅನಿಸೋದ ಏನು ಅಂತ ಹೇಳಿದ್ರೆ ನಾಳೆ ಹೆಂಗಪ್ಪ ಇಲ್ಲಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇಲ್ಲಿ ಹೇಗೆ ಇರೋದು ಅಂತ ಗಂಜಿ ಕೇಂದ್ರಕ್ಕೆ ಹೋಗೋಣ ಅಂದ್ರೆ ಗಂಜಿ ಕೇಂದ್ರದಲ್ಲಿ ಎಲ್ಲವೂ ಅವರಿಗೆ ಅನುಕೂಲ ಆದಾಗ ಇರುತ್ತಾ ನಮ್ಮ ಮನೆ ತರ ನಮ್ಗೆ ಅನ್ಸುತ್ತಾ ಫೀಲ್ ಬರುತ್ತಾ ಇಲ್ಲ ನಮ್ಮ ಮನೆ ತರ ಅದು ಫೀಲ್ ಬರಲ್ಲ ಯಾವಾಗ್ಲೂ ಗಂಜಿ ಕೇಂದ್ರ ಗಂಜಿ ಕೇಂದ್ರನೇ ಅಥವಾ ನೆಂಟರ ಮನೆಗೆ ಹೋಗೋಣ ಅಂತ ಹೇಳಿದ್ರೆ ನೆಂಟರು 1 ದಿವಸ 2 ದಿವಸ ಚೆನ್ನಾಗಿ ನೋಡ್ಕೋಬಹುದು ಅವ್ರನ್ನ 2018ರಲ್ಲಿ ಕೊಡಗು ದುರಂತ ಆದ ಸಂದರ್ಭದಲ್ಲಿ ಕೊಡಗಿನ ಬೇರೆ ಬೇರೆ ಪ್ರದೇಶಗಳಲ್ಲಿ ಬಹಳಷ್ಟು ಹಾನಿಯಾಗಿತ್ತು ಅಂತಹ ಹಾನಿಗೀಡಾದ ಪ್ರದೇಶಗಳಲ್ಲಿ ಕರ್ತೋಜಿ ಕೂಡ ಒಂದು ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕಾದಂತಹ ಪ್ರಮುಖ ಅಂಶವಾಗಿದೆ ನೀವು ನೋಡ್ತಾ ಇರ್ಬೋದು
ಇವಾಗಲೂ ಈ ಪ್ಲೇಸ್ ನಲ್ಲಿ ಬಹಳಷ್ಟು ಮಳೆ ಆಗ್ತಾ ಇರುವಂತದನ್ನ ನಾವೀಗ ಒಬ್ಬರ ಮನೆಗೆ ಬಂದಿದ್ದೇವೆ. ಇದು ನಾನು ಆಗ್ಲೇ ನಿಮಗೆ ತೋರಿಸಿದೆ, ಒಂದು ಕೆಳಗಡೆ ಒಂದು ಬೆಟ್ಟ ಜರ್ದಿತ್ತು, ಮುಖ್ಯ ರಸ್ತೆ ಮಡಿಕೇರಿ ರಸ್ತೆ ಅಂತ ನಾನು ಹೇಳಿದೆ ನಿಮಗೆ, ಮಡಿಕೇರಿ ಮಂಗಳೂರು ರಸ್ತೆ ಸಂಪರ್ಕ ಅಂತೇಳಿ. ಅದಕ್ಕಿಂತಲೂ ಮೇಲ್ಭಾಗದಲ್ಲಿ ಇರುವಂತಹ ಟಾಪ್ ಅಲ್ಲಿ ಇರುವಂತಹ ಒಂದು ಮನೆ ಇಲ್ಲಿ, ಇದು ಒಂದು ಮನೆ ಅಲ್ಲ, ಬೇರೆ ಇನ್ನೂ ಎರಡು ಮೂರು ಮನೆಗಳಿದಾವೆ. ಇಡೀ ಬೆಟ್ಟದ ಮೇಲ್ಗಡೆ ನಿಂತಿರುವಂತಹ ಈ ಮನೆಗಳಿಗೆ ಈಗ ಆಧಾರ ಇಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನ ಇಲ್ಲಿಯ ಅಧಿಕಾರಿಗಳು ಹೇಳಿರುವಂತದ್ದು. ದಯವಿಟ್ಟು ಈ ಪ್ರದೇಶಗಳನ್ನ ಬಿಟ್ಟು ನೀವು ಬೇರೆ ಕಡೆ ಹೋಗಿ ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ಜನಗಳು ಹೇಗೆ ಹೋಗ್ಬೇಕು ಅಷ್ಟು ದೂರ ಅಂದ್ರೆ, ಇಷ್ಟು ದಿವಸ ಈ ಮನೆಯಲ್ಲಿದ್ದು ಲಾಸ್ಟ್ ಇಯರ್ ಇವರಿಗೆ ಮನೆಯನ್ನ ಕಲ್ಪಿಸಿಕೊಡುವ ಅವಕಾಶ ಇತ್ತು, ಆದ್ರೆ ಅಧಿಕಾರಿಗಳೇ ಬೇಡ ಮನೆ ಚೆನ್ನಾಗಿದೆ ಅಂತ ಹೇಳಿ ಹೋದ್ರು. ಬಹುಶಃ ಇಲ್ಲದಿದ್ರೆ ಇವರಿಗೆ ಕಳೆದ ವರ್ಷವೇ ಕೊಡಗಿನಲ್ಲಿ ಏನು ದುರಂತಕ್ಕೆ ಸಂಬಂಧಪಟ್ಟ ಆದಾಗ ಎಲ್ಲರಿಗೂ ಮನೆ ಕಟ್ಟಿಕೊಟ್ಟಿದ್ರು, ಹಾಗೇನೆ ಇವರಿಗೂ ಒಂದು ಮನೆ ಸಿಕ್ತಿತ್ತು. ಆದ್ರೆ ಸರಿ ಇದೆ ಮನೆ, ನೀವು ಅಲ್ಲೇ ವಾಸ ಮಾಡಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಅವ್ರ ಮಾತನ್ನ ನಂಬಿ ಇವರು ಇಲ್ಲಿ ಬಂದಿದ್ದಾರೆ. ಈಗ ಮತ್ತೆ ಮಳೆಗಾಲ ಶುರುವಾಯ್ತು, ಬೆಟ್ಟ ಜರಿತಾ ಇದೆ ಎಲ್ಲ ಕಡೆ. ನೀವು ನಿಮ್ಮ ನಿಮ್ಮ ಮನೆಗಳನ್ನು ಬಿಟ್ಟು ಗಂಜಿ ಕೇಂದ್ರಕ್ಕೆ ಹೋಗಿ ಏನು ಅಂತದನ್ನು ಹೇಳ್ತಾ ಇದ್ದಾರೆ. ಆದ್ರೆ ಮನೆಯಲ್ಲಿ ಬರೆ ತುಂಬಾ ಜರುಗಿ ಬಿದ್ದೋಗುಂಟು, ಮನೆಗೆ ಅಪಾಯವಿದ್ದ ಕಾರಣ ಪಂಚಾಯತಿಯವರು ನಮ್ಮನ್ನು ಮನೆ ಸ್ವಲ್ಪ ದಿವಸ ಮಟ್ಟಿಗೆ ಒಂದು ಕಾಲೇಜು ಕೇಂದ್ರಕ್ಕೆ ಹೋಗಿ ಇಲ್ಲದ್ರೆ ಒಂದು ನಿರ್ದೇಶನ ಮನೆಗೆ ಹೋಗಿ ಅಂತ ಹೇಳಿದ್ದಾರೆ. ಆದರೆ ನಮಗೆ ಮನೆಗೆ ಹೋಗಿ ನಿರ್ದೇಶನ ಮನೆಗೆ ಹೋಗೋಕ್ಕೂ ನಮ್ಮಲ್ಲಿ ಪ್ರಾಯದಲ್ಲಿರುವವರಿಂದ ಹುಷಾರಿಲ್ಲದಿರುವುದರಿಂದ ಭಾರಿ ತೊಂದರೆ ಆಗುತ್ತದೆ. ಹಾಗಾಗಿ ನಾವು ಮನೆಗೆ ಏನಾದರೂ ಅಪಾಯವಿದ್ದರೆ ನಾವು ಮುಂದಿನ ಕ್ರಮ ಏನಾದರೂ ಮನೆ ಕಾಲೇಜಿಗೆ ಎದುರು ಹೋಗೋದಾ ಅಂತ ವ್ಯವಸ್ಥೆ ಮಾಡ್ತೀವಿ ಅಂತ ಬರೆದು ಕೊಟ್ಟು ಸೈನ್ ಹಾಕಿ ಕೊಟ್ಟಿದ್ದೀವಿ. ಎಷ್ಟು ಜನ ಇದ್ದೀರಿ ಮನೆಯಲ್ಲಿ? ನಾವು 5 ಜನ ಇದ್ದೀವಿ. ಯಾರೆಲ್ಲ? ನಾನು, ನನ್ನ ಗಂಡ, 2 ಮಕ್ಕಳು, ನಮ್ಮಮ್ಮ. ಮಕ್ಕಳು ಸಣ್ಣ ಸಣ್ಣವರ? ಮಕ್ಕಳು ದೊಡ್ಡವನು ಫಸ್ಟ್ ಪಿಯುಸಿ, ಅವಳು 2ನೇ ಕ್ಲಾಸ್. ವಯಸ್ಸು? 7ನೇ ಕ್ಲಾಸ್. ವಯಸ್ಸಾದವರು ಕೂಡ ಇದ್ದಾರೆ? ವಯಸ್ಸಾದವರು ಇದ್ದಾರೆ. ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ಮಳೆಗಾಲವೂ ಕೂಡ ಇಲ್ಲಿನ ಜನ ಈಗಿನೇ ಕಷ್ಟಪಡ್ತಾ ಇರ್ತಾರೆ. ಪ್ರತಿಯೊಂದು ಸವಾಲುಗಳನ್ನು ಎದುರಿಸಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ಗಂಜಿ ಕೇಂದ್ರ ಒಂದೇ ಇವರಿಗೆ ಪರಿಹಾರ ಅಲ್ಲ, ಇವರಿಗೊಂದು ಶಾಶ್ವತ ಪರಿಹಾರವನ್ನ ಕಲ್ಪಿಸಿಕೊಡ್ಬೇಕು ಸರ್ಕಾರ ಅನ್ನೋದೇ ನ್ಯೂಸ್ ನಾಟ್ ಔಟ್ ನ ಸದಾಶಯವಾಗಿದೆ. ತಿಮ್ಮಯ್ಯ, ನ್ಯೂಸ್ ನಾಟ್ ಔಟ್, ಮಡಿಕೇರಿ. ಚಟರ್ನಾ ರೈತ ಬಾ.